ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಬಂದು 1 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಕೆಲಸ ಅಂತ ನಿಮ್ಗೆ ನೋಡಿದ ತಕ್ಷಣ ಅನಿಸಿರ್ಬೋದು. ಹಾಗೆ ಇವತ್ತು ಹಾಕಿರೋ ಒಂದು ಟೈಟಲ್ಗೂ ಏನಪ್ಪ ಈ ರೀತಿಯಾಗಿ ಹಾಕಿದ್ದಾನೆ ಅಂತ ತಿಳ್ಕೊಂಡಿದ್ರೆ, ಹೌದು ಫ್ರೆಂಡ್ಸ್, ಕೊನೆವರೆಗೂ ನೋಡಿ. ನಿಮಗೆ ಕೂಡ ಗೊತ್ತಾಗುತ್ತೆ ನನ್ನ ಒಂದು ಪ್ರಾಬ್ಲಮ್ ಎಷ್ಟಿದೆ ಅಂತ. ಆಲ್ಮೋಸ್ಟು ಹೇಳ್ಕೊಳಕಾಗಲ್ಲ, ಬಿಡೋಂಗಿಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ ನನ್ನ ಒಂದು ಪರಿಸ್ಥಿತಿ. ಅದು ಯಾಕೋ ಗೊತ್ತಿಲ್ಲ, ನಾನು ಹಣೆ ಬರನೇ ಚೆನ್ನಾಗಿಲ್ಲ. ಮುಂದಕ್ಕೆ ಸ್ಟೋರಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಅಂದರೆ ನಗಬೇಕೋ ಅಳ್ಬೇಕೋ ಒಂದು ಕೂಡ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಇದೆ, ಫಸ್ಟೇ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬಿಟ್ಟು ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಸ್ಟೋರಿ ಹೇಳ್ತೀನಿ ಕೇಳಿ. ಅಂದರೆ ಫ್ರೆಂಡ್ಸ್, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ನನ್ನ ಟೈಮು ಕೂಡ ಚೆನ್ನಾಗಿಲ್ಲ. ಯಾಕಂತ ಹೇಳಿದ್ರೆ ಚಾಪ್ ಕಟರ್ ಬರುತ್ತೆ ಅಂತ ಹೇಳಿದ್ದೆ ಮುಂಚೆ ನಿಮಗೆ, ಆದರೆ ದುಡ್ಡು ಕಟ್ಟಿದೆ, ಎಲ್ಲ ಕೂಡ ಮಾಡಿದೆ, ಆದರೆ ಇನ್ನೂ ನಮಗೆ ಡಿಲಿವರಿನೇ ಸಿಗಲಿಲ್ಲ. ಏನಂತ ಹೇಳಿದ್ರೆ ಬೇರೆ ಒಂದು ಚಾಪ್ ಕಟರ್ ಎಲ್ಲ ಬೇಕಾದಷ್ಟು ಸಿಗಿದೆ, ಅಂದರೆ ಬೇರೆ ಮಾಡ್ಲುಗಳ ಥರದ್ದು ಎಲ್ಲ ಬೇಕಾದಷ್ಟು ಇದ್ದಾವೆ. ದುಡ್ಡು ಇವಾಗ ಕೊಟ್ಟರೆ ಇವಾಗ ಬರೋದಿದೆ, ಆದರೆ ನಾನು ನೋಡ್ತಾರ ಒಂದು ಮಾಡ್ಲು ಆಲ್ಮೋಸ್ಟು ಎಲ್ಲೂ ಕೂಡ ನಂಗೆ ಸಿಗಲಿಲ್ಲ. ಮತ್ತು ಸೆಕೆಂಡು ಕೂಡ ಹುಡುಕಿದೆ, ಯಾಕಂತ ಹೇಳಿದ್ರೆ ನಾನು ಹುಡುಕ್ತಾ ಇರೋ ಒಂದು ಮಾಡ್ಲು ಬಂದು ಸುಮಾರು ಜಾಗದಲ್ಲಿ ಇದ್ದಾವೆ. ಅದೆಲ್ಲ ತುಂಬ ಚೆನ್ನಾಗಿ ಲೈಫ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬಾಳ್ಗೆ ಬರ್ತಾ ಇದೆ, ತುಂಬ ಚೆನ್ನಾಗಿ ಎಲ್ಲದಕ್ಕೂ ಸೇರೋಗುತ್ತೆ ಅಂತ ತುಂಬಾ ಕೇಳ್ಪಟ್ಟೆ. ಅದಕ್ಕೋಸ್ಕರ ಏನಂತಂದರೆ ಅದೇ ಒಂದು ಮಾಡಲ್ಬೇಕಂತ ನಾನು ಕೂಡ ತುಂಬ ಹುಡುಕಿದೆ, ಆದರೆ ಸೆಕೆಂಡು ಯಾವುದು ಸಿಗಲಿಲ್ಲ. ಹೊಸದೇ ಇರಲಿ ಅಂದ್ಬಿಟ್ಟು ಇವಾಗ ಹೊಸದಕ್ಕೆ ಇದು ಮಾಡಿದ್ದು ಜಾಸ್ತಿ ದಿನ ಆಯಿತು, ಇನ್ನು ನನಗೆ ಡಿಲಿವರಿ ಸಿಗಲಿಲ್ಲ. ಬಹುಶಃ ಇನ್ನೊಂದು ವಾರದೊಳಗಡೆ ಬರುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಅಂದರೆ ನಾವು ಯಾವ ಮಾಡಲು ಹುಡುಕ್ತಾ ಇದ್ದೀರಂತ ಅದು ವ್ಲಾಗ್ ಮಾಡಿ ನಿಮಗೆ ನಾನು ಖಂಡಿತವಾಗೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಅದು ಕೂಡ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮಾಡೋ ಒಂದು ಆ ವಿಡಿಯೋ ಕೂಡ ಮಾಡಿದಾಗ ಫಸ್ಟ್ನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಅಂದರೆ ನಾನು ಆ ಒಂದು ಮಾಡ್ಲಿಗೋಸ್ಕರ ತುಂಬಾ ಹುಡುಕ್ಲಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಜನ ಹತ್ರ ಇದೆ ಆ ಒಂದು ಮಾಡ್ಲು, ಆದರೆ ಒಳ್ಳೆ ಇದು ಹೇಳ್ತಾರೆ, ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ, ತುಂಬ ಚೆನ್ನಾಗಿ ಲೈಫ್ ಬರ್ತಾ ಇದೆ ಅಂತ. ಅದಕ್ಕೋಸ್ಕರ ಅದೇ ಒಂದು ಮಾಡ್ಲಿಗೋಸ್ಕರ ನಾನು ಹುಡುಕ್ಲಾಡ್ತಾ ಇದ್ದೀನಿ. ಆದರೆ ಬುಕ್ ಬಂತು ಮಾಡಿದ್ರೆ ಇನ್ನೊಂದು ವಾರದೊಳಗಡೆ ಬಹುಶಃ ಬಂದ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಂದಮೇಲೆ ಅದು ಕೂಡ ವ್ಲಾಗ್ ಮಾಡ್ತೀನಿ. ಬನ್ನಿ, ಇವತ್ತು ನಮ್ಮ ಡೈಲಿ ರೂಟೀನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇದೆ, ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಗೆ ನೋಡ್ಸ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ಇವತ್ತು ಜಾಸ್ತಿ ಮಾತಾಡೋಲ್ಲ, ಮ್ಯೂಸಿಕ್ ಹಾಕ್ತೀನಿ, ನನ್ನ ಕೆಲಸ ನಮ್ಮ ಕೆಲಸ ತೋರಿಸ್ತೀರಿ, ಎಂಜಾಯ್ ಮಾಡ್ತಾ ನೋಡಿ. ಏನಕ್ಕಪ್ಪ ಈ ರಾಗಿ ಹುಲ್ನ ಬಿಸಿಲಲ್ಲಿ ಒಣಗಾಕಿದ್ನು ಅಂತ. ಏನಂತ ಹೇಳಿದ್ರೆ ಬಿಸಿಲಲ್ಲಿ ಒಣಗಾಕಿದ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿರುತ್ತೆ, ಈ ರೀತಿಯಾಗಿ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಏನಾದರೂ ಸ್ವಲ್ಪ ಥಂಡಿ ಇದ್ದರೆ ಏನಾಗುತ್ತೆ ಅಂತೇಳಿದ್ರೆ ನಾರಿನಂಶ ಇರುತ್ತೆ, ಬೇಗ ಕಟ್ಟಾಗಲ್ಲ. ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಾಕ್ಬಿಟ್ಟು, ಅಂದರೆ ಬೆಳಗ್ಗೆ ಒಣಗಾಕಿದ್ದು ಮಧ್ಯಾಹ್ನವರೆಗೂ ಬಿಸಿಲಲ್ಲಿ ಒಣಗ್ತು, ಈಗ ಬಂದು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ, ಅಂದರೆ ನಮ್ಮ ಕುರಿಗಳಿಗೆ ಆಲ್ಮೋಸ್ಟು ಈ ಒಂದು ರಾಗಿ ಹುಲ್ನ ಕಟ್ ಮಾಡ್ತಾ ಇರೋದು. ಒಂದು ವೇಳೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರಾ, ನಿಮ್ಗೇನಾದರೂ ನೋಡಿಲ್ಲ ನಮ್ಮ ಕುರಿಗಳಂದ್ರೆ ಹಿಂದಿನ ಲಾಗ್ ಅಲ್ಲಿರುತ್ತೆ, ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ನೋಡಿ. ಇದೇ ರೀತಿಯಾಗಿ ಕೆಲಸ ಮಾಡೋದು. ಏನಂದರೆ ಚಾಪ್ ಕಟರ್ ಬಂದರೆ ಇದೆಲ್ಲ ಇವಾಗ ಒಂದು ಸರಿ ಕಟ್ ಮಾಡೋದಲ್ಲ ಅಷ್ಟೊತ್ತಿಗೆ ಆಗೋಗೋದು ಚಾಪ್ ಕಟರಲ್ಲಿ ಅಲ್ವಾ, ಫಾಸ್ಟ್ ಆಗಿರೋದು. ಓಕೆ, ಏನು ಮಾಡೋಕ್ಕಾಗಲ್ಲ,
ಇಷ್ಟು ದಿನನೇ ಮಾಡ್ಕೊತಾ ಬಂದೆ, ಸುಮಾರು ಒಂದು 2 ವರ್ಷದಿಂದ ಇದರಲ್ಲೇ ಕೂಡ್ಕೊಂಡು ಬಂದೆ. ಇನ್ನೊಂದು ವಾರ ಕಾಯೋದ್ರಲ್ಲಿ ಏನು ಓಡೋಗಿದೆ ಅಲ್ವಾ? ಓಕೆ, thank you.
ಅಂದರೆ ಫ್ರೆಂಡ್ಸ್ ಸುಮಾರು ಒಂದು 3-4 ದಿನದಿಂದ ರಾಗಿ ಹುಲ್ಲು ಕೂಡ ನಾವು ಕೊಟ್ಟಿರಲಿಲ್ಲ ನಮ್ಮ ಕುರಿಗಳಿಗೆ. ಏನಂತ ಹೇಳಿದ್ರೆ ಮೋಡ ಮುಚ್ಕೊಂಡಿತ್ತು, ಮೋಡ ಮುಚ್ಕೊಂಡಿದ್ರೆ ಸ್ವಲ್ಪ ತಂಡಿ ಇರುತ್ತೆ ಹುಲ್ಲು, ಆ ರೀತಿಯಾಗಿ ತಂಡಿ ಇದ್ದರೆ ಇದನ್ನು ನಾವು ಕಟ್ ಮಾಡೋಕ್ಕಾಗಲ್ಲ. ಏನಂತ ಹೇಳಿದ್ರೆ ಬಿಸಿಲಿರಬೇಕು, ಬಿಸಿಲಲ್ಲಿ ಸ್ವಲ್ಪ ತೊಣಗಾಗಬೇಕು, ಆಗ ಗರ್ಗರಿಯಾಗಿರುತ್ತೆ, ಕ್ಲೀನಾಗಿ ಚೌಪಾಗುತ್ತೆ. ಅದೇ ಏನಾದರೂ ಸ್ವಲ್ಪ ಮೆತ್ವಿದೆ ಅಂದರೆ ಸ್ವಲ್ಪ ಕಷ್ಟ, ನಾರಿನಂಶ ಇರುತ್ತೆ, ನಾರ್ ಥರ ಇರುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ಬಿಸಿಲು ಬಂತು, ಇವತ್ತು ಏನಂತ ಹೇಳಿದ್ರೆ ಸುಮಾರು ಒಂದು 2 ಮೂಟೆ ಆಗೋಷ್ಟು ಮೊದಲೇ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ. ಏನಂತ ಹೇಳಿದ್ರೆ ಹಸಿಮೇವು ಬಂದು ಡೇ ಹೊತ್ತು ಕೊಡ್ತೀನಿ, ನೈಟ್ ಹೊತ್ತು ಬಂದು ಈ ರಾಗಿ ಹುಲ್ನ ಕೊಟ್ಟೆ ಕೊಡ್ತೀರಿ. ಯಾಕಂತೇಳಿದ್ರೆ ರಾಗಿ ಹುಲ್ ಬಂದು ತುಂಬಾ ಮೈ ಬಂದು ಗಟ್ಟಿ ಇರುತ್ತೆ, ಮತ್ತು ಮಾಂಸ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಯಾರೋ ಬಂದರು ಅಂತ ತಿಳ್ಕೊಂಡೆ. ಏನಂತೇಳಿದ್ರೆ ಮಾಂಸ ಬಂದು ತುಂಬ ಚೆನ್ನಾಗಿ ರಾಗಿ ಹುಲ್ಲಲ್ಲಿ ಉತ್ಪತ್ತಿ ಆಗುತ್ತೆ, ಮತ್ತು ಮೈ ಬಂದು ಗಟ್ಟಿಯಾಗಿರುತ್ತೆ, ಫಿಟ್ ಆಗಿರುತ್ತೆ ಕುರಿಗಳು. ಅದಕ್ಕೋಸ್ಕರ ಏನಂತೇಳಿದ್ರೆ ನೈಟ್ ಹೊತ್ತು ನಾವು ರಾಗಿ ಹುಲ್ನ ಕೊಟ್ಟೆ ಕೊಡ್ತೀರಿ. ಏನಂತೇಳಿದ್ರೆ ಈ ರೀತಿಯಾಗಿ ಒಂದು ಚಾಪ್ ಮಾಡಿಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕಿದ್ರೆ ಆಲ್ಮೋಸ್ಟು ತುಂಬ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ಈ ರೀತಿಯಾಗಿ ನಾವು ಚಾಪ್ ಮಾಡಾಕ್ತೀರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಸೋಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.